ಚಿಕ್ಕ ಪುಟ್ಟ ಕೋಗಿಲೆಗಳ ದೊಡ್ಡ ಮಟ್ಟದ ಕಲರವ, ಇದುವೇ ಹಾಡುವ ಕೋಗಿಲೆ ಸೀಸನ್ 3. ನಾನು ನಿಮ್ಮವ ಅರವಿಂದ್. ಹೇಗಿದ್ದೀರಾ? ನನಗೆ ಗೊತ್ತು ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ. ಅಂಡ್ ನೀವೇನಾದರೂ ನನ್ನ ಏನು ಸಮಾಚಾರ ಅಂತ ಕೇಳಿದ್ರೆ, ದೊಡ್ಡ ಸಮಾಚಾರ, ಇವತ್ತು ಹಾಡುವ ಕೋಗಿಲೆ ಸೀಸನ್ 3 ಮೆಗಾ ಆಡಿಷನ್ ನಡೀತಾ ಇದೆ. ನಿಮಗೆ ನಾನು ಸಿಕ್ಕಿದ್ನಲ್ಲ ಗ್ರ್ಯಾಂಡ್ ಫಿನಾಲೆನಲ್ಲಿ, ಅವಾಗ ಒಂದು ಮಾತು ಹೇಳಿದ್ದೆ ಏನಂತಂದರೆ, ಅತಿ ಬೇಗ ಅತಿ ಶೀಘ್ರವಾಗಿ ನಾವೆಲ್ಲರೂ ಮತ್ತೆ ನಿಮ್ಮ ಮುಂದೆ ಕಾಣಿಸ್ಕೊಳ್ಳಲಿದ್ದೇವೆ ಇದೇ ಹಾಡುವ ಕೋಗಿಲೆ ಸೀಸನ್ 3 ಅಂತ. ಇದು ಎಸ್ ಟಿ ವಿಯ ಹೆಮ್ಮೆಯ ಅರ್ಪಣೆ ಅಂತಲೇ ಹೇಳ್ಬೋದು. ಸೀಸನ್ 1 ಆಯಿತು, ಅಲ್ಲೂ ಚಿಕ್ಕ ಪುಟ್ಟ ಮಕ್ಕಳು ಬಂದರು, ಹಾಡು ಹೇಳಿದ್ರು, ಅವ್ರನ್ನ ಪ್ರೋತ್ಸಾಹಿಸಿದ್ರಿ, ಬೆನ್ತೆಟ್ಟಿದ್ರಿ, ಅದು ಇನ್ನೊಂದು ಹುಮ್ಮಸ್ಸು ಕೊಡ್ತು, ಯಾಕೆ ಸೀಸನ್ 2 ಮಾಡಬಾರ್ದು ಸ್ವಲ್ಪ ದೊಡ್ಡವ್ರಿಗೆ ಅಂತ. ಹಾಗಾಗಿ ದೊಡ್ಡವ್ರನ್ನ ಇಟ್ಕೊಂಡು ಹಾಡುವಾಕ್ ಹೋಗಿಲ್ಲ ಸೀಸನ್ 2 ಮಾಡಿದ್ರು, ಅದಕ್ಕೂ ನೀವು ಆಶೀರ್ವಾದ ಮಾಡಿದ್ರಿ, ಬೆನ್ತೆಟ್ಟಿದ್ರಿ. ಈಗ ಅವರು ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ, ಸೀಸನ್ 3 ಪುನರಾರಂಭ ಮಾಡಿದ್ದಾರೆ. ಇದು ಅಂಬಿ ನೆನಪಿನ ಹಾಡುವಾಕ್ ಹೋಗಿಲೆ ಸೀಸನ್ 3. ಇವತ್ತು ಮೆಗಾ ಆಡಿಷನ್ ನಡೀತಾ ಇದೆ. ನಮ್ಮ ಕಾರ್ಯಕ್ರಮದ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತು, ಮಂಡ್ಯ ಜಿಲ್ಲೆಯ ಕಲಾವಿದರಿಂದ, ಮಂಡ್ಯ ಜಿಲ್ಲೆಯ ಕಲಾವಿದರಿಗಾಗಿ, ಮಂಡ್ಯ ಜಿಲ್ಲೆಯ ಕಲಾವಿದರಿಗೋಸ್ಕರ. ಆ ಉದ್ದೇಶನ ಈ ಸೀಸನ್ 3 ನಾವು ಕಂಟಿನ್ಯೂ ಮಾಡ್ತಿದ್ದೇವೆ. ಇವತ್ತು ತುಂಬ ಜನ ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ಪ್ರತಿಭಾವಂತ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಇವರುಗಳಲ್ಲಿ ನಮ್ಮ ವಿಶೇಷ ಆಹ್ವಾನಿತರಾದಂಥ 3 ಜನ ತೀರ್ಪುಗಾರರು ಸೆಲೆಕ್ಟ್ ಮಾಡಿ ಆಮೇಲೆ ಸೀಸನ್ 3 ಶುರು ಆಗತ್ತೆ. ಸೊ ಹಾಗಾಗಿ ಇವತ್ತು ಮೆಗಾ ಆಡಿಷನ್ ನಡೀತಾ ಇದೆ. ಯಾರೆಲ್ಲ ನಮ್ಮ ವಿಶೇಷ ತೀರ್ಪುಗಾರರು ಬಂದಿದ್ದಾರೆ ಪರಿಚಯ ಮಾಡಿಸ್ಬೇಕಲ್ಲ. ನಮ್ಮ ಮೊದಲನೇ ತೀರ್ಪುಗಾರರಾಗಿ ಬಂದಿರುವಂಥವರು ಸಂಗೀತ ಆಸಕ್ತರು, ಸಂಗೀತ ಅಭಿಮಾನಿಗಳು ಸಂದೇಶ್ ಸರ್. ಸರ್, ಪ್ಲೀಸ್ ವೆಲ್ಕಮ್ ಟು ದಿ ಶೋ. ಆ್ಯಂಡ್ ಪ್ರಖ್ಯಾತ ಹಾಡುಗಾರರು ನಮ್ಮ ನಟರಾಜ್ ಸರ್ ಬಂದಿದ್ದಾರೆ. ನಟರಾಜ್ ಸರ್, ಪ್ಲೀಸ್ ವೆಲ್ಕಮ್ ಟು ದಿ ಶೋ. ಸೀಸನ್ 2 ಮುಖ್ಯ ತೀರ್ಪುಗಾರರಾಗಿದ್ದಂತಹ ಸರಳ ಸಮುದ್ರ ಸುಂದರ ಹಾಡುಗಾರ್ತಿ ಸರಸ್ವತಿ ಅನಿರುದ್ಧ ಮೇಡಮ್ ಬಂದಿದ್ದಾರೆ. ಮೇಡಮ್, ಪ್ಲೀಸ್ ವೆಲ್ಕಮ್ ಟು ದಿ ಶೋ. ಆ್ಯಂಡ್ ನಾನಾಗಲೇ ಹೇಳಿದಂಗೆ ನಮ್ಮ ಮಂಡ್ಯ ಜಿಲ್ಲೆಯ ಹೈಕ್ಳು ಬಂದಿದ್ದಾರೆ ಹಾಡು ಹೇಳೋದಕ್ಕೆ. ಅವ್ರನ್ನ ಕರೀಬೇಕು. ಕರೆಯೋದಕ್ಕಿಂತ ಮುಂಚೆ, ನನಗೆ ಗೊತ್ತು ನೀವೆಲ್ಲ ಎಸ್ ಟಿ ವಿನ ಎಷ್ಟು ಪ್ರೀತಿಸ್ತೀರಾ ಅಂತ. ಮನಸ್ಸಲ್ಲಿ ತುಂಬ ಎಸ್ ಟಿ ವಿ ಬಗ್ಗೆ ಜಾಗ ಇಟ್ಕೊಂಡಿದ್ರಿ. ನಿಮ್ಮ ಮೊಬೈಲಲ್ಲಿ ಸ್ವಲ್ಪ ಜಾಗ ಬೇಕು. ಯಾಕೆ ಅಂತಂದರೆ, ನಿಮಗೆಲ್ಲ ಒಂದು ಶುಭ ಸುದ್ದಿ, ಪ್ಲೇಸ್ಟೋರ್ನಲ್ಲಿ ಎಸ್ ಟಿ ಅವರು ಲಾಂಚ್ ಆಗಿದ್ದಾರೆ. ನಿಮ್ಮದು ಆ್ಯಪಲ್ ಪ್ಲೇಸ್ಟೋರ್ ಇದ್ದರೂ ಡೌನ್ಲೋಡ್ ಮಾಡ್ಬೋದು, ಸ್ಮಾರ್ಟ್ಫೋನ್ ಪ್ಲೇಸ್ಟೋರ್ ಇದ್ದರೂ ನೀವು ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡಿ ನೀವು ವಿಶ್ವದಾದ್ಯಂತ ಎಲ್ಲಿ ಬೇಕಾದರೂ ಎಸ್ ಟಿ ವಿನ ಲೈವ್ ಸ್ಟ್ರೀಮ್ ಮಾಡಿ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಆ್ಯಂಡ್ ನನಗೆ ಗೊತ್ತು ಇದನ್ನು ನೀವು ನಿಮ್ಮ ಹತ್ರ ಮಾತ್ರ ಇಟ್ಕೊಳ್ಳಲ್ಲ, ಎಲ್ರಿಗೂ ಹೇಳ್ತೀರಾ ಅಂತ ಹೇಳ್ಕೊಂಡು ಬನ್ನಿ. ಎಸ್ ಟಿ ವಿನ ಬೆಳೆಸೋಣ, ಯಾಕೆಂದರೆ ಅದು ಮಂಡ್ಯ ಜಿಲ್ಲೆಯ ಜನರನ್ನ ಪ್ರತಿಭಾವಂತ ಮಕ್ಕಳನ್ನ ಬೆಳೆಸಕ್ಕೆ ಏಕೈಕ ಚಾನಲ್. ಹಾಗಾಗಿ ಇದನ್ನು ಪ್ರೋತ್ಸಾಹ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಸರಿ, ಕರೆಯೋಣ ಯಾರು ಬಂದಿದ್ದಾರೆ ಮೊದಲನೇ ಕಂಟೆಸ್ಟೆಂಟ್ ಆಗಿ, ಯಾವ ಹಾಡನ್ನ ಹಾಡ್ತಿದ್ದಾರೆ ಅಂತ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮೊದಲ ಸ್ಪರ್ಧಿ ಪ್ರೀತಮ್ ಆನ್ ಸ್ಟೇಜ್ ಪ್ಲೀಸ್. ಪ್ರೀತಿಯ ತಮ್ಮ ಪ್ರೀತಮ್ಮ ಯಾವರು? ಸಂತೆ ಕಸ್ಲಿಗರೆ. ನನಗೆ ನಿನ್ನ ಮುಖ ಹೊಸದೇನಲ್ಲ, ಯಾಕಂದ್ರೆ ನೀನು ಸೀಸನ್ 2 ಕೆಲಸದಿ ಬಂದು ಹಾಡಿದ್ಯಾ ಅಲ್ವಾ. ಸೊ ಸೀಸನ್ 1 ನೀನು ಸ್ಪರ್ಧಿಯಾಗಿ ಬಂದಿದ್ದೆ ಅಲ್ವಾ. ಸೊ ಈಗ ಗೆಲ್ಲಲೇಬೇಕು ಅಂತ ಹಠ ಮಾಡ್ಬಿಟ್ಟಿದ್ಯಾ ಅಲ್ವಾ. ಯಾವ ಹಾಡು ಆಡ್ತಿದ್ಯಾ? ಅಮ್ಮ ಏನಲ್ಲೋ ಕೋಟಿ ಪುಣ್ಯವು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಯಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಾಡಿ
ಪ್ರೀತಿಯ ತಮ್ಮ, ಏನ್ ಓದ್ತಿದ್ಯಾ ನೀನು? 7th ಸ್ಟ್ಯಾಂಡರ್ಡ್. ಏಳನೇ ಕ್ಲಾಸ್ ಏನೋ ನೀನು. ಹೆಂಗನ್ಸಿದೆ ನಿನ್ಗೆ? ಸೀಸನ್ 1 ಬಂದಿ, ಸೀಸನ್ 2 ಬಂದಿ. ಸೀಸನ್ 2 ಆಕ್ಚುಲಿ ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದಿರುವ ನಿನ್ ದೊಡ್ಡವ್ರಿಗೆ, ಅಣ್ಣಂದ್ರಿಗೆ, ಅಕ್ಕಂದ್ರಿಗೆ? ಇವಾಗ ಕಂಡೀಷನ್ ಆಗಿ ಬಂದಿದ್ಯಾ? ಹೆಂಗನ್ಸ್ತದೆ? ಮತ್ತೆ ಚಾನ್ಸ್ ಸಿಕ್ಕಿದ್ಕೆ ಸಂತೋಷ ಆಗ್ತಿದೆ. ತುಂಬಾ ಖುಷಿ ಆಗ್ತಾ ಇದೆಯಾ? ಹ್ಮ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಯಾ ಹಾಡು? ನಮಗೆ ತುಂಬಾ ಕಷ್ಟವಾದ ಪ್ರಶ್ನೆ ಏನ್ ಕೇಳೋರು ಗೊತ್ತಾ? ನಿಂಗೆ ಅಮ್ಮ ಇಷ್ಟನ ಅಪ್ಪ ಇಷ್ಟನ ಅಂತ ಕೇಳ್ಬಿಡೋದು, ಏನಂತ ಉತ್ತರ ಕೊಡೋದು, ಯಾರಂತ ಉತ್ತರ ಕೊಡೋದು? ಈಗ ಇವನ್ ಕಷ್ಟನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಜೊತೆಲಿ ಅಪ್ಪ ಬಂದಿದಾರಲ್ವಾ, ಈಗ ಅವ್ರ ಮುಂದೆ ಕೇಳ್ಬೇಕು ನಾನು. ಅವ್ರ ಅಮ್ಮ ಬಂದಿಲ್ಲ. ಅಪ್ಪನ ಹೆಸರೇನು? ಪ್ರಕಾಶ್. ಸರ್ ಪ್ಲೀಸ್ ವೆಲ್ಕಮ್ ಟು ದಿ ಶೋ. ಹೇಳಪ್ಪ, ಅಮ್ಮ ಇಷ್ಟನ ಅಪ್ಪ ಇಷ್ಟನ? ಇಬ್ರು ಇಷ್ಟ. ಐ, ಒಬ್ರು ಅಂದ್ರೆ ಅಮ್ಮ. ತುಂಬಾ ಕಷ್ಟವಾದ ಪ್ರಶ್ನೆ ಇದು. ಅಂಡ್ ಇವನು ಹಾಡನ್ನ ಅಮ್ಮನಿಂದನೇ ಶುರು ಮಾಡ್ದ. ಹೆಂಗ್ ಹಾಡ್ದ ಕೇಳೋಣ. ಯಾರನ್ನ ಕೇಳೋಣ? ಸರಸ್ವತಿ ಮೇಡಮ್, ಹೆಂಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಅರವಿಂದ್ ಅವರೇ. ಪ್ರೀತಮ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸೀಸನ್ 3. ಸೀಸನ್ 1 ಹಾಡು ಬಾಕ್ ಹೋಗಿಲ್ಲ, ಅಲ್ಲಿದ್ದಿ ಅಲ್ವಾ ನೀನು? ಓಕೆ, ತುಂಬ ಚೆನ್ನಾಗಿ ಹಾಡ್ದಿ. ಆ ಸಂಗತಿಗಳೆಲ್ಲ, ಸಂಗೀತಕ್ಕೆ ಹೋಗ್ತಾ ಇದೆಯಾ ನೀನು? ಯಾರ ಹತ್ರ ಹೋಗ್ತಾ ಇದೆಯಾ? ಮಹೇಂದರ್ ಸರ್. ಮಂಡ್ಯದಲ್ಲೇನಾ? ಓಕೆ, ನೀನು ಪ್ರಾಪರ್ ಇಲ್ಲೇನಾ, ಮಂಡ್ಯದವನೇನಾ ನೀನು? ಸಂತೆ ಕಸಲ್ಗೆರೆ. ಓಕೆ, ಸಂತೆ ಕಸಲ್ಗೆರೆ. ಯಾವ ಚಿತ್ರದಿದು? ಕುಂತಿಪುತ್ರ. ಕುಂತಿಪುತ್ರ. ಯಾರು ಗಾಯಕರು? ಸ್ಪಿಬಿ ಸರ್. ಓಕೆ ಪ್ರೀತಮ್, ಹಾಡು ಚೆನ್ನಾಗಿ ಹಾಡ್ದಿ, ಆಯಿತಾ? ನೆಕ್ಸ್ಟು ನಿನಗೆ ಸೆಲೆಕ್ಟ್ ಆಗಿದೆಯೋ ಇಲ್ವೋ ಅಂತ ಎಸ್ ಟಿ ವಿ ವತಿಯಿಂದ ನಿಮಗೆ ಕಾಲ್ ಮಾಡ್ತಾರೆ. ಎಸ್ ಟಿ ವಿ ಕಡೆಯವ್ರು ನಿಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ, ಆಯಿತಾ? ಓಕೆ, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇವತ್ತು ನಮ್ಮ ಜೊತೆ, ನಾನು ಆಗಲೇ ಹೇಳ್ದಂಗೆ, ನಮ್ಮ ಪ್ರೀತಿಯ ತಮ್ಮ ಪ್ರೀತಮ್ನ ತಂದೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಹೆಸರು ಸರ್? ಸರ್ ಪ್ರಕಾಶ್ ಅಂತ. ಪ್ರಕಾಶ್. ಪ್ರಕಾಶ್ ಸರ್, ನಿಮ್ಮ ಮಗ ಹಾಡಿದಾಗ ಹೆಂಗ ಅನಿಸ್ತು? ತುಂಬಾ ಖುಷಿ ಸರ್. ಬಂದು ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ನ? ಮಾಡ್ತಾನೆ ಸರ್, ರೆಗ್ಯುಲರ್ ಮಾಡ್ತಾ ಇರ್ತಾನೆ, ಕ್ಲಾಸ್ಗೆಲ್ಲ ಹೋಗ್ತಾನೆ. ಸರ್, ನಿಮಗೆ ನಿಮ್ಮ ಮಗ ಏನಾಗಬೇಕು ಅಂತ ಆಸೆ? ಸಂಗೀತದಲ್ಲಿ ಮುಂದೆ ಬರಬೇಕಾ, ಅದು ಬೇರೆ ಯಾವ್ದಾದ್ರು ಫೀಲ್ಡ್ ಆಯ್ಕೆ ಮಾಡ್ಕೋಬೇಕಾ? ಸರ್ ಅವ್ರ ಆಯ್ಕೆ ಸರ್, ಏನು ಯಾವ್ದ್ರಲ್ಲಿ ಯಾರು ಬಂದ್ರೆ ಸಪೋರ್ಟೆಡ್ ನಮ್ದಿದೆ ಸರ್. ನಿಮ್ಗೆ ಹೆಂಗ್ ಗೊತ್ತಾಯ್ತು ಎಸ್ ಟಿ ವಿ ಹತ್ರ ಒಂದಿದೆ ಅಂತ? ಸರ್ ಎಲ್ಲ ಅನೌನ್ಸ್ಮೆಂಟ್ ಕೊಟ್ಟಿದ್ರಲ್ಲ ಸರ್, ಅವಾಗ ಜಾಹೀರಾತು ಪ್ರಸಾರ ಮಾಡಿದ್ರಲ್ಲ, ಅವಾಗ ಬಂದು ಎಸ್ ಟಿ ವಿಗೆ ಬಂದು ಸೇರಿಸಿದ, ಆಡಿಷನ್ ಮಾಡಿಸಿದ್ವಿ, ಸೆಲೆಕ್ಷನ್ ಆಗಿದ. ಫಸ್ಟ್ ಸೀಸನಲ್ಲಿ ಸೆಲೆಕ್ಷನ್ ಆಗಿ ಆಡಿದ, ಮತ್ತೆ ಮೂರನೇ ಸೀಸನ್ಗೆ ಅವಕಾಶ ಕೊಟ್ಟಿದ್ದಾರೆ ಎಸ್ ಟಿ ವಿ ಅವ್ರಿಗೆ. ತುಂಬ ಧನ್ಯವಾದಗಳು ಅಂತ ತಿಳಿಸೋಣ. ಅಫ್ ಕೋರ್ಸ್ ಅವಕಾಶ ಎಸ್ ಟಿ ವಿ ಕೊಟ್ಟಿದ್ದಾರೆ, ಬಟ್ ಎಲ್ಲ ತಂದೆ ತಾಯಿಗಳು ಮಕ್ಕಳ ಬೇರೆ ಯಾವುದೇ ಪ್ರತಿಭೆ ಇದ್ರೆ ಅದನ್ನ ಗುರುತು ಹಿಡಿದು, ಅದನ್ನ ಪತ್ತೆ ಹಚ್ಚಿ, ಅವ್ರಿಗೆ ಸರಿಯಾಗದ ಮಾರ್ಗದರ್ಶನ ಕೊಟ್ಟರೆ ಮಕ್ಕಳು ನಿಜವಾಗ್ಲೂ ಮೇಲ್ ಬರ್ತಾರೆ ಅನ್ನೋದಕ್ಕೆ ನಿಮ್ಮಂಥ ತಂದೆ ತಾಯಿ ನಿಜವಾಗ್ಲೂ ಸಾಕ್ಷಿ. ನಿಮಗೂ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರಿಯತಮ್ಮ, ಆಲ್ ದಿ ಬೆಸ್ಟ್. ಮೆಗಾ ಆಡಿಷನ್ನ ಮುಂದಿನ ಸ್ಪರ್ಧಿ ಯಾರು? ನಿಮ್ಮಷ್ಟೇ ಕುತೂಹಲ ನನಗೂ ಇದೆ. ಬನ್ನಿ, ಪರಿಚಯ ಮಾಡ್ಕೊಳ್ಳೋಣ. ಯಾರು ಬಂದಿದ್ದಾರೆ ನಮ್ಮ ಮೆಗಾ ಆಡಿಷನ್ಗೆ? ಬನ್ನಿ ಮೇಡಮ್. ಏನ್ ಹೆಸರು? ಧನ್ಯದೀಪ್ ಅಂತನಾ? ಯಾರು ಬಂದಿದ್ದಾರೆ ಜೊತೆನಲ್ಲಿ? ಅಮ್ಮ. ವೆರಿ ಗುಡ್, ನಮಸ್ತೆ, ವೆಲ್ಕಮ್. ಸೊ ಏನ್ ಓದ್ತಾ ಇರೋದು ಧನ್ಯದೀಪ್? 10th ಸ್ಟ್ಯಾಂಡರ್ಡಾ? ವೆರಿ ಗುಡ್. ಹಾಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ? ಆಲ್ ದಿ ಬೆಸ್ಟ್, ಚೆನ್ನಾಗಿ ಹಾಡಿ.
ಉಸಿರಿಗೆ ಹಬ್ಬ, ಉಪ್ಪು ವೇದೆಗೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ, ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ. ಇಂದು ಕಡಲಿಗೆ ಹಬ್ಬ, ಅಪ್ಪು ಅಲೆಗೂ ಹಬ್ಬ. ಸರಿಯಾದ ಉತ್ತರ. ಇವತ್ತು ಆಕ್ಚುಲಿ ಮೆಗಾ ಅಡುಗೆ ನಡೀತಿದೆಯಲ್ಲ, ಅದೇ ಒಂದು ದೊಡ್ಡ ಹಬ್ಬ. ಎಸ್ಟಿವಿಯಲ್ಲಿ ತುಂಬಾ ಹಬ್ಬದ ಮನೆ ಸಡಗರ. ಯಾರು ಬಂದಿದ್ದಾರೆ ನಿಮ್ ಜೊತೆ? ಅಮ್ಮ ಬಂದಿದ್ದಾರೆ. ಏನ್ ಹೆಸರು? ಸವಿತಾ. ಮೇಡಮ್ ನಮಸ್ತೆ. ಅಕ್ಕನ ಕರ್ಕೊಂಡ್ಬಿಟ್ಟು ಅಮ್ಮ ಅಂತಿದ್ಯಾ ನೀವು? ಸವಿತಾ ಮೇಡಮ್, ಹೆಂಗ ಅನಿಸ್ತದೆ ಮಗಳಿಗೆ ಬಂದು ಹಾಡಿದ್ದೆ? ನಿಮಗೆ ತುಂಬಾ ಖುಷಿ ಆಗ್ತಿದೆ, ಇಲ್ಲಿ ಅವಕಾಶ ಸಿಕ್ಕಿರೋದೇ ನನಗೆ ತುಂಬಾ ಖುಷಿ ಆಗ್ತಿದೆ. ಮುಂಚೆ ಯಾರು ಹಾಡಿಲ್ಲ ಮಗಳು ಬೇರೆ ಯಾವ್ದಾದ್ರು ವೇದಿಕೆನಲ್ಲಿ? ಇಲ್ಲ ಸರ್, ಇದೇ ಮೊದಲನೇ ವೇದಿಕೆ. ಇದೇ ಮೊದಲನೇ ಸರ್. ಸೊ ನಿಮ್ ಮಗಳು ಎಷ್ಟು ಎಕ್ಸೈಟ್ ಆಗಿದಾರೋ ನೀವು ಅಷ್ಟೇ ಎಕ್ಸೈಟ್ ಆಗಿದ್ದೀರಾ? ಹಾ ಸರ್, ಇದೇ ಫಸ್ಟ್ ಟೈಮ್ ಅಲ್ಲ ಅದಕ್ಕೆ. ಓಕೆ ಸರಿ, ಇವತ್ತು ನಮ್ಮ ಜಡ್ಜಸ್ಗೆ ಏನನ್ನಿಸ್ತು ನಿಮ್ಮ ಮಗಳು ಹಾಡಿದ್ದು ಕೇಳೋಣ? ಓಕೆ ಸರ್, ಕೇಳೋಣ. ಥ್ಯಾಂಕ್ ಯು. ಸಂದೇಶ್ ಸರ್, ಹೆಂಗನ್ನಿಸ್ತು? ಅದೇ ಚೆನ್ನಾಗಿ ಹಾಡಿದ್ದಾಳೆ. ಧನ್ಯದೀಪ್. ಎಸ್ ಸರ್. ಅದೇ ಎರಡನೇದ ಚರಣದಲ್ಲಿ ಬಂದಾಗ ನೀನು ಅದೇ ಯಾಹೋ ಅನ್ನೋ ಒಂಚೂರು ಫ್ಲಾಟ್ ಆಗ್ತಾ ಇತ್ತು, ಮತ್ತು ಕೊನೆಗಲಿ ಲ್ಯಾಂಡಿಂಗಲ್ಲಿ ತಾಳ ಹೋಗ್ತಾ ಇತ್ತು. ಅದನ್ನು ಮಿಕ್ಕಂತೆ ಅದನ್ನು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ ಆಡಿದೆಯಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಧನ್ಯಾ, ಈ ಹಬ್ಬದ ರಿಸಲ್ಟ್ ನಿಂಗೆ ಆಮೇಲೆ ಗೊತ್ತಾಗತ್ತೆ. ಓಕೆ, ಅಲ್ಲಿ ತನಕ ಎಂಜಾಯ್ ಮಾಡು. ಆಲ್ ದಿ ಬೆಸ್ಟ್. ಹಾಡು ಬಾ ಕೋಗಿಲೆ ಸೀಸನ್ ತ್ರೀನ ಮೆಗಾ ಆಡಿಷನ್ಗೆ ಬಂದಿರೋ ಮತ್ತೊಂದು ಪುಟ್ಟ ಕೋಗಿಲೆ ಯಾರು? ಸರಿ, ಬರ್ಲಿಕ್ಕೆ ಹೋಗಲೇ ವೇದಿಕೆ ಮೇಲೆ ಪರಿಚಯ ಮಾಡ್ಕೊಳ್ಳೋಣ. ಕೋಗಿಲೆ ಯಾರು ಅಂತ? ಬಾ ಕೋಗಿಲೆ, ಮರಿ ಕೋಗಿಲೆ. ಕೋಗಿಲೆಯ ಹೆಸರೇ? ಶರ್ಮಿಳಾ. ಏನ್ ಓದ್ತಿದ್ದಾಳೆ? ಫೋರ್ತ್ ಸ್ಟ್ಯಾಂಡರ್ಡ್. ನಾಲ್ಕನೇ ಕ್ಲಾಸು. ಯಾವ್ರು? ಮಂಡ್ಯ. ಮಂಡ್ಯ. ಜೊತೆಲಿ ಯಾರು ಬಂದಿದ್ದಾರೆ? ಅಮ್ಮ. ಅಮ್ಮ ನಮಸ್ತೆ. ಹಾಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಯಾ? ಚೆನ್ನಾಗಿ ಹಾಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಚಿತ್ತಾರವೇ ಚಿತ್ತ ಗೊತ್ತೇ
ಶರ್ಮಿಳಾ ಶರ್ಮಿಳಾ ಹೆಂಗೆ ನೆನ್ಪಿಟ್ಕೊಂಡಿರ್ತೀಯ ಸಾಹಿತ್ಯ? ಸಾಹಿತ್ಯ ಅಂದ್ರೆ ಹೆಂಗೆ ಹೇಳಿ, ಲಿರಿಕ್ಸ್ ಹೆಂಗೆ ನೆನ್ಪಿಟ್ಕೊಂಡು? ಪ್ರಾಕ್ಟೀಸ್ ತುಂಬಾ ಪ್ರಾಕ್ಟೀಸ್ ಮಾಡಿದ್ಯಾ? ಹೌದಾ? ಸರಿ ಅಮ್ಮ. ಸರಿ, ಇವಾಗ ಎಷ್ಟು ವಯಸ್ಸು? 9 ವರ್ಷ. ಯಾವಾಗಿಂದ ಪ್ರಾಕ್ಟೀಸ್ ಮಾಡ್ತಾ ಹಾಡಬೇಕು ಅಂತ? ಅವಳಿಗೆ 5th ಇಯರ್ಸ್ ಇದ್ದೇನೆ. 5 ವರ್ಷದಿಂದ ನಿಮಗೆ ಗೊತ್ತಾಯ್ತಾ ಮಗಳು ಹಾಡಕ್ಕಾಗತ್ತೆ? ಸಂಗೀತಕ್ಕೆ ಹಾಕಿದೀವಿ ರಮಾಬಾಯಿ ಅವ್ರ ಮೇಡಮ್ ಹತ್ರ. ಶಾಸ್ತ್ರೀಯ ಸಂಗೀತ 3 ಇಯರ್ಸ್ ಆಯ್ತು. 3 ವರ್ಷದಿಂದ ಮಂಡ್ಯಕ್ಕೆ ಕೂಲ ಅಭ್ಯಾಸ ಮಾಡ್ತಿದ್ರು, ಸುಗಮ ಸಂಗೀತ. ನೀವು ಹಾಡಬೇಕು ಅಂತ ಏನಾದ್ರೂ ಇಷ್ಟ ಆಯ್ತಾ? ನಿಮಗೆ ಏನು ಇಲ್ಲ ಸರ್, ನಂಗಿರ್ಲಿಲ್ಲ. ಏನ್ ಮಾಡ್ತೀರಿ ನೀವು? ಮನೇಲಿದ್ದೀನಿ ಸರ್. ಹೌಸ್ ವೈಫ್. ವೆರಿ ಗುಡ್. ಸರಿ, ನಿಮ್ಮ ಮಗಳು ಹೆಂಗ್ ಹಾಡಿದ್ರು ಕೇಳೋಣ. ಸ್ಟ್ರೈಟ್ ಅವೇ ಸರಸ್ವತಿ ಮೇಡಮ್ ನ ಕೇಳೋಣ. ಸರಸ್ವತಿ ಮೇಡಮ್. ಶರ್ಮಿಳಾ, ಚೆನ್ನಾಗಿ ಹಾಡ್ದಿ. ನೀನು ಗೊಂಬೆ ಥರನೇ ರೆಡಿಯಾಗಿ ಬಂದಿದ್ಯಾ, ಚೆನ್ನಾಗಿ ಹಾಡ್ದಿ. ಅರವಿಂದ್ ಅವ್ರೆ, ನೀವು ಹೇಳೋ ಥರ ನಮಗೆ ಏಜಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಿರಲಿ, ಯಾರ ಒಬ್ರು ಮಾತಾಡ್ಸಿದ್ರೇ ನಾವು ಹೆಸಿಟೇಷನ್ ಮಾಡ್ಕೋತಿದ್ವಿ ಮಾತಾಡ್ಸೋಕ್ಕೆ. ಆ ಥರದಲ್ಲಿ ಈಗ ಬೆಳಕು ಮೈಕು ಎಷ್ಟು ಧೈರ್ಯವಾಗಿ ಅವಳು ಹಾಡಿದ್ಲು, ತುಂಬ ಖುಷಿಯಾಯಿತು. ಚೆನ್ನಾಗಿ ಹಾಡ್ದೆ. ಸ್ವಲ್ಪ ಶ್ರುತಿ ನೋಡ್ಕೊ ಆಯ್ತಾ? ನೀರೊಲಿಯ ನಿಗೆಕೆಂಡ ಅದೊಂದು ಆ ಲೈನ್ ತೊಗೋಬೇಕಾದ್ರೆ ಒಂಚೂರು ಶ್ರುತಿ ಹೋಯಿತು, ಅದು ಬಾಕಿದೆಲ್ಲ ಚೆನ್ನಾಗಿ ಹಾಡ್ದೆ. ಆಯಿತಾ? ಹ್ಞೂ, ಆಲ್ ದ ಬೆಸ್ಟ್ ನಿಮಗೆ ಗೊಂಬೆ. ಥ್ಯಾಂಕ್ ಯು ಮೇಡಮ್. ಶರ್ಮಿಳಾ ಬೊಂಬೆ, ಆಲ್ ದ ಬೆಸ್ಟ್. ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಹಾಡು ಬಾಕ್ ಹೋಗಲೇ ಸೀಸನ್ 3 ನ ಮೆಗಾ ಆಡಿಷನ್ಸ್. ಈಗ ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮ, ಹಿಂಗೋ ಹಂಗೆ ವಾಪಸ್ ಬರ್ತೀವಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಅಂಬೆ ನೆನಪಿನ ಹಾಡು ಬಾಕ್ ಹೋಗಲೇ ಸೀಸನ್ 3 ನ ಮೆಗಾ ಆಡಿಷನ್ಸ್. ನಮ್ಮ ಮುಂದಿನ ಸ್ಪರ್ಧಿ ಯಾರೋ ಮೆಗಾ ಆಡಿಷನ್ಗೆ ಬಂದಿದ್ದಾರೆ. ಮೇಡಮ್ ಬನ್ನಿ. ಈ ಮುಖ ತುಂಬಾ ಚಿರಪರಿಚಿತ, ನನಗೂ ಚಿರಪರಿಚಿತ, ನಿಮಗೂ ಚಿರಪರಿಚಿತ. ಯಾರು ಬಂದಿದ್ದಾರೆ? ಸಂಜನಾ. ಸಂಜನಾ, ಸರಿ ಹೇಳಿ. ತಿರ್ಗಾ ಬ್ಯಾಕ್. ಹಾ ಸರ್. ಹೆಂಗ ಅನಿಸ್ತದೆ? ತುಂಬಾ ಖುಷಿ ಆಗ್ತಿದೆ. ಸೀಸನ್ 1 ಅಲ್ಲಿ ಹತ್ತಿರ ಹೋಗಿ ವಾಪಸ್ ಬಂದ, ಈ ಸೀತೆ ತಗೊಳ್ಳೇಬೇಕು ಅಂತನಾ? ಜೊತೆಲಿ ಅಮ್ಮ ಬಂದಿದ್ದಾರಾ? ಹಾ ಸರ್, ಅಮ್ಮ ಬಂದಿದ್ದಾರೆ. ಅಮ್ಮ ವೆಲ್ಕಮ್ ಟು ದಿ ಶೋ. ಸೊ ಚೆನ್ನಾಗಿ ಹಾಡಪ್ಪ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ತಿನ್ನೋ ಪ್ರೇಮಿ ನೀನು ಯಾರೋ, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ ಯಾರೋ. ಇದೇನಾ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ. ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರೋ, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟು ಯಾರು. ಪ್ರೇಮಿ ನೀನು.
ಥ್ಯಾಂಕ್ ಯು. ಸಂಜನಾ. ಹಾ ಸರ್. ಜೊತೆಲಿ ಯಾರು ಬಂದಿದ್ದಾರೆ? ಅಮ್ಮ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಅಮ್ಮ ಹೆಂಗನ್ಸುತ್ತೆ ಸಂಜನಾನ ಪದೇ ಪದೇ ಎಸ್ ಟಿವಿ ಕರ್ಕೊಂಡ್ ಬರ್ತಾ ಇರ್ತಾರ, ಮಗಳು ಹಾಡ್ತಿರ್ತಾಳೆ? ತುಂಬಾ ಖುಷಿ ಆಗ್ತಾ ಇದೆ. ಪ್ರತಿ ಸಲನು ಒಂದೊಂದು ಎಪಿಸೋಡ್ಗೆ ಕರ್ಸ್ಕೊತಾನೆ ಇದ್ದೀರಾ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಗೆಲ್ಲಲೇಬೇಕು ಅಂತ ಮಗಳು. ನೋಡುವ ನೋಡುವ, ಮುಂದಿನ ನಿರೀಕ್ಷೆಗಳು ಹೇಗಿದಾವೋ ಹೇಳಕ್ ಆಗೋದಿಲ್ಲ, ನೋಡೋಣ. ವೆರಿ ಗುಡ್ ಅಮ್ಮ, ನಿಮ್ಮಂತ ನಮಗೆ ನಿರೀಕ್ಷೆ ಇದೆ, ನೋಡೋಣ. ಈ ಸರಿ ಟೆಂತ್ ಮಗಳು ಆದ್ರೂ ಒಂದು ಕಾಂಪಿಟೇಷನಲ್ಲಿ ಒಂದು ಭಾಗವಹಿಸಲಿ ಅನ್ನೋ ಒಂದು ಆಸಕ್ತಿಯಿಂದ, ಅವಳಿಗೆ ತುಂಬ ಆಸಕ್ತಿ ಇದೆ, ಹಂಗಾಗಿ ಅವಳ ಆಸಕ್ತಿನ ನಾವು ಮಿಸ್ ಮಾಡಬಾರ್ದು ಅನ್ನೋ ಒಂದು ಕಾರಣ ಕರ್ಕೊಂಬರ್ತಾ ಇದ್ವಿ. ಸೂಪರ್. ನೋಡಿ ಟೆಂತ್ ಅಂದ್ರೆ ಏನು ಜನ ಹೆದರ್ಸಾಕ್ಬಿಡ್ತಾರೆ, ಏ ನಿಂಗೆ ಇವಾಗ ಪಬ್ಲಿಕ್ ಎಕ್ಸಾಮ್ ಓದು 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 ಅಂತ. ಅದ್ರ ಅಂತಾದ್ರೆ ನಿಮ್ಮ ಮಗಳು ಟೆಂತ್ ಓದ್ತಿದ್ರು ಪರವಾಗಿಲ್ಲಪ್ಪ, ಅವಳಿಗೇನೋ ಒಂದು ಆಸಕ್ತಿ ಪಡ್ತಿದ್ದಾಳೆ ಹಾಡಲ್ಲಿ ಮುಂದುವರ್ಸ್ಬೇಕು ಅಂತ. ಸೂಪರ್ ಅಮ್ಮ, ಸೂಪರ್ ಸೂಪರ್. ಈಗ ನಮ್ಮ ಸಂಜನಾ ಹೆಂಗಾಡಿದ್ದು ಯಾರನ್ನ ಕೇಳಬೇಕು? ಸರಸ್ವತಿ ಮೇಡಮ್. ಸಂಜನಾ ವೆಲ್ಕಮ್ ಬ್ಯಾಕ್. ಲಾಸ್ಟ್ ಹಾಡು ಬಾಕ್ ಹೋಗಿಲ್ಲ ಸೀಸನ್ ಟೂನಲ್ಲಿ ಸಪೋರ್ಟಿವ್ ಆಗಿ ಬಂದಿದ್ದೆಲ್ಲ, ತುಂಬ ಚೆನ್ನಾಗಿ ಅವಾಗಲೂ ಹಾಡಿದ್ದೆ, ಅದಕ್ಕಿಂತ ಚೆನ್ನಾಗಿ ಇವಾಗ ನೀನು ಪರ್ಫಾರ್ಮ್ ಮಾಡಿದೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಆಲ್ ದಿ ಬೆಸ್ಟ್ ಟೆಂತ್ಗೂ, ಆಲ್ ದಿ ಬೆಸ್ಟ್ ಸಿಂಗಿಂಗ್ ಜನರಿಗೂ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಮ್ಮ ಮೆಗಾ ಆಡಿಷನ್ಗೆ ಬಂದಿರೋ ಮುಂದಿನ ಸ್ಪರ್ಧೆ ಯಾರು ಅಂತ ತಿಳ್ಕೊಳ್ಳೋಣ. ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ಮುಂದಿನ ಸ್ಪರ್ಧೆಯನ್ನ ವೇದಿಕೆ ಮೇಲೆ ಆಹ್ವಾನಿಸೋಣ. ಯಾರು ನಮ್ಮ ಮುಂದಿನ ಸ್ಪರ್ಧೆ? ಅಯ್ಯೋ ದೇವರೇ, ನಾನ್ ಸ್ಪರ್ಧೆ ಹುಡುಕ್ತಾ ಇದೀನಿ ನೋಡಿದ್ರೆ, ಸ್ಪರ್ಧೆಯಲ್ಲಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡಿದ್ದಾಳೆ, ಇವ್ರನ್ನೆಲ್ಲ ಹೆಂಗಪ್ಪ ನೋಡೋದು. ಮೇಡಮ್ ಏನ್ ಹೆಸರು ಇವಳಿಗೆ? ಹೆಂಗ್ ಮೈಕ್ ಕೊಡ್ಲಿ ಅಂತ, ಮೈಕ್ ಇಟ್ಕೋತಾಳ ಅವಳು ಅಂತ. ಮೈಕ್ ಇಟ್ಕೊಳಕ್ ಆಗತ್ತಾ? ಇಟ್ಕೋ ಮೈಕಿನ ಉದ್ದ ಇದೆಯಲ್ಲ ನೀನು. ವೆರಿ ಗುಡ್ ಚಪ್ಪಾಳೆ. ಏನೇನ್ ಹೆಸರು? ತನ್ವಿ ಅಂದ್ರೆ ಏನು? ನನ್ನ ಹೆಸರು ಇಟ್ಕೊಂಡ್ಬಿಟ್ಟಿದ್ಯಾ ನೀನು? ತನ್ವಿ ಅಂದ್ರೆ ಸುಂದರ. ತನ್ವಿ ಚೆನ್ನಾಗಿ ಹಾಡ್ಬಿಟ್ಟ, ಆಲ್ ದಿ ಬೆಸ್ಟ್. ಇಲ್ವಾ ಇಲ್ಲಿ ನಿಂತ್ಕೋ ಹಾಡು, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಜೋಕೆ ನಾನು ಬಳ್ಳಿ ಕರ್ಸ್ಕೊಂಡಿ ನೀನು ಹಾಡಿದ್ದಾವಾ? ಮಾತಾಡ್ಸಲ್ವಾ? ಹೆಂಗಿದೆ? ಚೆನ್ನಾಗಿದೆ. ಸಂಕೋಚ ಅವಳಿಗೆ. ಹಾ ಸರ್, ಯಾರು ಬಂದಿದ್ದಾರೆ ಜೊತೆನಲ್ಲಿ? ಅಮ್ಮ ಬಂದಿದ್ದಾರೆ. ಅಮ್ಮ ಬಂದಿದ್ದಾರಾ? ಅಮ್ಮ ನಮಸ್ತೆ. ನಿಮ್ಮ ಮಗಳು ಇಷ್ಟುದ್ದ ಅಷ್ಟು ಸಕ್ಕದ ಹಾಡು ಹೇಳ್ತಾಳೆ. ಹಾ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದಾ? ಅಮ್ಮ ಏನ್ ಮಾಡ್ತಿದ್ರ ನೀವು? ಗೃಹಿಣಿ. ಹೌಸ್ ವೈಫ್, ಗೃಹಿಣಿ. ಹೆಂಗ ಅನ್ಸುತ್ತೆ ನಿಮ್ಮ ಮಗಳು ಹಾಡಿದ್ದು ಅದೆಲ್ಲ ಕೇಳಿದ್ರೆ? ಖುಷಿ ಆಗುತ್ತೆ, ಚೆನ್ನಾಗಿ ಹಾಡ್ತಿದ್ದಾರೆ. ಯಾವಾಗಿಂದ ಹಾಡ್ತಿದ್ದಾಳೆ ಅವಳು? ಎಷ್ಟು ವಯಸ್ಸಿಂದ? 5 ವರ್ಷದಿಂದ. ಏನ್ ಓದ್ತಿದ್ದಾಳೆ ಇವಾಗ ಅವಳು? ಥರ್ಡ್ ಸ್ಟ್ಯಾಂಡರ್ಡ್. 3ನೇ ಕ್ಲಾಸ್. ವೆರಿ ಗುಡ್. ಸೊ ಹೆಂಗ್ ಹಾಡಿದ್ಲು ತನ್ವಿ, ಯಾರನ್ನ ಕೇಳೋದು? ಸರಳ ಸುಮಧುರ ಸುಂದರ ಹಾಡುಗಾರ್ತಿ ಸರಸ್ವತಿ ಅನಿರುದ್ಧ ಮೇಡಮ್. ನೋಡಿ ಮೇಡಮ್ ಎಂತ ಅವಸ್ಥೆ ತಂದಿಟ್ಬಿಟ್ರು ಮಕ್ಕಳು. ಅರವಿಂದ್, ನಾನು ಅದೇ ಅನ್ಕೋತಾ ಇದ್ದೀನಿ, ಮೆಗಾ ಆಡಿಷನ್ಗೆ ನೀವು ಅಲ್ಲಿ ಕೂತಿದ್ದೀರಾ ಅಂತಂದ್ರೆ, ಇನ್ ಗ್ರ್ಯಾಂಡ್ ಫಿನಾಲೆಗೆ ನೀವು ಯಾವ್ಯಾವ ತರ ಸರ್ಕಸ್ ಮಾಡಬಹುದು ಅಂತ ನಾನು ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದೀನಿ. ಅಲ್ಲ ಅವಾಗ ತನ್ವಿ ಎತ್ತರಕ್ಕೆ ಬೆಳೆದಿರ್ತಾಳೆ. ಅಷ್ಟೊತ್ತಿಗೆ ಎತ್ತರಕ್ಕೆ ಬೆಳೆದಿರ್ತೀಯ ನೀನು? ನಿನ್ನ ಹಾಡಲ್ಲೇ ಬೆಳೀತಾ ಇದೆಯಲ್ಲ ಈಗ. ನೀನು ತನ್ವಿ ಅಲ್ಲ, ನೀನು ಮಿನಿ ಎಲ್ಲರೀಶ್ವರಿ. ನೀನು
ತುಂಬ ಚೆನ್ನಾಗಿ ಹಾಡಿದೆ ಅರವಿಂದ್. ನಂಗೆ ಏನು ಅನ್ನಿಸ್ತು ಗೊತ್ತಾ, ಇವಳು ಹಾಡು ಕೇಳಿ ಅವಳು ಎಷ್ಟು ಚೆನ್ನಾಗಿ ಪದ ಪದ ಅಕ್ಷರಕ್ಕೆ ಅರ್ಥ ತುಂಬಿರೋ ಥರ ಭಾವನೆ ಕೊಟ್ಟು ಹಾಡಿದ್ಲು. ಅವಳು ನಿಜವಾಗ್ಲೂ ಆ ಪದ ಜೋಕೆ ನಾನು ಬಳ್ಳಿಯ ಮಿಂಚು ಆ ಪದಕ್ಕೆ ಅರ್ಥ ಗೊತ್ತಾ ಅವಳು ಆ ವಯಸ್ಸಿಗೆ ಎಷ್ಟು ಚೆನ್ನಾಗಿ ಪದ ಪದ ಅರ್ಥಕ್ಕೆ ಅರ್ಥ ತುಂಬಿ ಹಾಡಿರೋ ಥರ ಹಾಡಿದ್ಲು. ಏನು ಎಕ್ಸ್ಪ್ರೆಷನ್ ನಿಂದು, ಸಖದಾಯಿತು. ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಪುಟ್ಟ. ನೀನು ಬರೀ ಹಾಡಕ್ಕೆ ಮಾತ್ರ ನಿನ್ನ ಧ್ವನಿ ಪೆಟ್ಕೆನ ಓಪನ್ ಮಾಡ್ತೀಯಾ? ಹಾ, ಹಾಡಕ್ಕೆ ಮಾತ್ರ ಮಾತಾಡ್ಸಕ್ಕೆ ಧ್ವನಿ ಪೆಟ್ಟಿಗೆ ಓಪನ್ ಮಾಡಲ್ವಾ? ಮಾತಾಡ್ತೀನಿ. ಮತ್ತೆ ಮಾತಾಡು ಜೋರಾಗಿ, ನಿನ್ನ ಜೊತೆ ತಾನೇ ಮಾತಾಡ್ತಾ ಇದ್ದೀನಿ. ಹಾ, ಏನು ತಿನ್ಕೊಂಡು ಬಂದಿ? ದೋಸೆ. ದೋಸೆಗೆ? ದೋಸೆ ತಿನ್ನೋಳು. ದೋಸೆ ದೋಸೆ ತಿನ್ಕೊಂಡು ಬಂದ್ಯಾ? ಸೂಪರಾಗಿ ಹಾಡ್ದಿ, ತುಂಬ ಚೆನ್ನಾಗಿ ಹಾಡ್ದಿ ಪುಟ್ಟ. ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟು ಸಖತ್ತಾಗಿತ್ತು. ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ನಿನಗೆ, ಆಯಿತಾ? ಥ್ಯಾಂಕ್ ಯು. ಒಳ್ಳೇದಾಗಲಿ ನಿನಗೆ. ಒಂದು ಹೈ ಫೈ ಮಾಡಿಬಿಡು ಹೊರಡಕ್ಕೆ ಮುಂಚೆ, ಒಂದು ಹೈ ಫೈ. ಸೊ ತನ್ವಿಗೆ ಆಲ್ ದಿ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ಸ್ ಅಲ. ಓಕೆ, ತನ್ವಿ ಬಂದು ಹಾಡ್ ಹೋದ್ಲು. ಈಗ ನಮ್ಮ ಮುಂದಿನ ಸ್ಪರ್ಧಿ ಯಾರು? ನಿಮ್ಮ ಸೇ ಕುತೂಹಲ ನನಗೂ ಇದೆ. ಹಾ, ಕೇಳೋಣ ಯಾರು ನಮ್ಮ ಮುಂದಿನ ಸ್ಪರ್ಧಿ, ಎಲ್ಲಿಂದ ಬಂದಿದ್ದಾರೆ, ಏನು ಓದ್ತಾ ಇದ್ದಾರೆ ಅಂತ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮುಂದಿನ ಸ್ಪರ್ಧಿಯನ್ನ. ಬಾರ ರಾಜ್ಕುಮಾರ ಬಾಪ. ಏನು ರಾಜ್ಕುಮಾರ ಹೆಸರು? ಮೋಹನ್. ಮೋಹನ್, ಯಾರು ಬಂದಿದ್ದಾರೆ ಜೊತೆನಲ್ಲಿ? ನಮ್ಮ ಅಪ್ಪ ಅಮ್ಮ. ವೆಲ್ಕಮ್ ಟು ದಿ ಶೋ. ಹಾಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಯಾ? ಎಸ್ ಸರ್. ಚೆನ್ನಾಗಿ ಹಾಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಅವರೇ
ಮೋಹನ ಮುರಳಿ ಗಾನ ಯಾರು ಹೇಳ್ಕೊಟ್ಟಿದ್ಯಾ ಹಾಡು? ನಮ್ಮಮ್ಮ. ನಿಮ್ಮಮ್ಮ ಹೇಳ್ಕೊಟ್ರಾ? ಅಮ್ಮ ನಮಸ್ತೆ, ತುಂಬ ಇಷ್ಟನ ಹಾಡು ನಿಮಗೆ. ಏನು ಮಾಡ್ತಿದ್ದೀರಿ? ಓಕೆ, ಹೆಸರು ತಮ್ಮದು? ಗೀತಾ. ಇವನು ಮೊದಲಿಂದ ಆಸಕ್ತಿ ಇತ್ತಾ ಹಾಡಬೇಕು ಅನ್ನೋದು? ಮನೆಯೆಲ್ಲ ಆಡ್ತಾ ಇದ್ದ ಅವಾಗ ಅವಾಗ. ಇದು ಮೊದಲನೇ ವೇದಿಕೆನಾ ಅವನಿಗೆ? ಹೌದು ಸರ್. ಓಕೆ ಸರ್, ನಮಸ್ತೆ, ತಮ್ಮ ಹೆಸರು? ನಾಗೇಂದ್ರ. ಸರ್ ತಾವೇನು ಮಾಡ್ತೀರಾ? ವ್ಯವಸಾಯ. ವ್ಯವಸಾಯ ಮಾಡ್ತೀರಾ? ಸೊ ಮಗಂಗೆ ಮೊದಲಿಂದ ಹಾಡಬೇಕು ಆ ಥರ ಆಸಕ್ತಿ ಇತ್ತಾ? ಸೊ ಇವತ್ತು ಹಾಡಿದ್ದು ಹೆಂಗೆ ಅನಿಸ್ತು ನಿಮಗೆ? ಹಾಂ, ಏನು ಸುಮ್ಮನೆ ತುಂಬ ಗಂಭೀರವಾಗಿ ಕೂತ್ಕೊಂಡಿದ್ರೆ ಮಗ ಏನು ಹಾಡ್ತಾನೆ ಅಂತ ತವಕ ಆಯ್ತಾ? ಹಾಂ, ಎಲ್ಲಿ ತಪ್ಪು ಮಾಡಿಬಿಡ್ತಾನೋ ಅಂತ. ಸರಿ, ಕೇಳೋಣ ನಮ್ಮ ಜಡ್ಜ್ನ ಹೆಂಗೆ ಹಾಡ್ದ ಅಂತ. ಸರಸತಿ ಮೇಡಮ್ ಹೆಂಗೆ ಹಾಡ್ದ? ಮೋಹನ್ ಪ್ರಯತ್ನ ಮಾಡಿದ್ಯಾ ಪುಟ್ಟ? ನನಗೇನು ಅನ್ನಿಸ್ತು ಅಂದರೆ ಸ್ವಲ್ಪ ಕಿರ್ಚಿದಂಗೆ ಅನ್ನಿಸ್ತು, ಆಯಿತಾ? ಅದೊಂಚೂರು ನೋಡ್ಕೊ, ವಾಯ್ಸ್ನ ಮಾಡ್ಯುಲೇಷನ್ ಮಾಡ್ಕೊಳ್ಳೋದು ನೋಡ್ಕೊ. ಆಮೇಲೆ ನೀ ಹಾಡಿದ ಹಾಡನ್ನ ಇನ್ನೊಂದೆರಡು ಸರಿ ಕೇಳು, ಆಯಿತಾ? ಎಲ್ಲಿ ಏನು ವೇರಿಯೇಷನ್ ಮಾಡಬೇಕು ಅಂತ. ಅದು ಬಿಟ್ಟರೆ ನೆಕ್ಸ್ಟ್ ನೀನು ಇನ್ನೂ ಪ್ರಾಕ್ಟೀಸ್ ಮಾಡು, ಆಯ್ತಾ? ಸ್ವಲ್ಪ ಕಿರ್ಚೋದನ್ನು ನಿನಗೆ ಅನಿಸುತ್ತಲ್ಲ, ಮೈಕಿಟ್ಟು ಕಿರ್ಚ್ಕೋತಾ ಇದ್ದೀನಿ ಅಂತ ಅನಿಸುತ್ತಲ್ವಾ? ಅದನ್ನು ವಾಲ್ಯೂಮ್ನ ನೀನು ಹೆಂಗೆ ಕಮ್ಮಿ ಮಾಡ್ಕೋಬೋದು ಅದನ್ನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡು. ಓಕೆ, ಆಲ್ ದ ಬೆಸ್ಟ್ ಅಪ್ಪ. ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಹಾಡು ಬಾಕ್ ಹೋಗಲೆ ಸೀಸನ್ 3 ಮೆಗಾ ಆಡಿಷನ್ಸ್. ಈಗ ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮ, ಹಿಂಗೋ ಹಂಗೆ ವಾಪಸ್ ಬರ್ತೀವಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಅಂಬೆ ನೆನಪಿನ ಹಾಡು ಬಾಕ್ ಹೋಗಲೆ ಸೀಸನ್ 3 ಮೆಗಾ ಆಡಿಷನ್ಸ್. ನಮ್ಮ ಮುಂದಿನ ಸ್ಪರ್ಧಿ ಯಾರು? ಬನ್ನಿ ಕೇಳೋಣ, ಯಾರು ಬಂದಿದ್ದಾರೆ? ಬನ್ನಿ ಮೇಡಮ್, ಏನು ಹೆಸರು? ನಿಸರ್ಗ. ನಿಸರ್ಗ ಯಾವೂರು? ಮಂಡ್ಯ. ಇಲ್ಲೇ. ಇಲ್ಲೇ ಮಂಡ್ಯ? ಮಂಡ್ಯ ಇಲ್ಲೇ. ನಿಸರ್ಗ ಪ್ರಾಕ್ಟೀಸ್ ಮಾಡಿದ್ಯಾ? ಓಕೆ, ಯಾರು ಬಂದಿದ್ದಾರೆ ಜೊತೆನಲ್ಲಿ? ಅಪ್ಪ ಅಮ್ಮ ಇಬ್ರು ಬಂದಿದ್ದಾರೆ. ವೆಲ್ಕಮ್ ಟು ದಿ ಶೋ. ಸೊ ಚೆನ್ನಾಗಿ ಹಾಡು ನಿಸರ್ಗ, ಆಲ್ ದಿ ಬೆಸ್ಟ್. ನೀನು ನೆನಪಾದಂತೆ ಜೀವ ನವಿರಾದಂತೆ ತಾಜಾ ಅನುರಾಗ ಶುರುವಾಗುವ ಲಕ್ಷಣವೇ. ಅತಿಯಾಗಿ ಸುಳಿವಂತ ಹಿತವಾಗಿ ಕಾಡುವಂತ ಆತಂಕವಾದಿಯೇ ನಿನಗಾಗಿ ಕಾಯುವೆ. ಲಕ್ಷಣವೇ ಕಾಯಿಸು ಬಂದು ಚಂದಗಾನಿಸು ಮಿತಿ ಮೀರಿ ಹಚ್ಚಿಕೊಂಡು ಬಲವಾಗಿ ಮೆಚ್ಚಿಕೊಂಡು ನನಸೊಂದೇ ಆದ ಮೇಲೆ ಮರೆಯಾಗಿ ದೂರ ಇರಲಾರೆ ಇರಲಾರೆ ಬಾನು ಕೆಂಪಾದಂತೆ ಗಾಳಿ ಇಂಪಾದಂತೆ ತಾಜಾ ಅನುರಾಗ ಶುರುವಾಗುವ ಲಕ್ಷಣವೇ. Thank you.
ಮೌನ ಕೂಡ ಮಲ್ಲಿಗೆ ಸೋಕಿದಾಗ ಮೆಲ್ಲಗೆ ಉಸರಕ್ಕೆ ಮೂಡಿ ಬಂತು ಹೃದಯಕ್ಕೆ ಈಗ ತಾನೆ ಜೊತೆಯಲ್ಲಿ ಇಂದು ನಿನ್ನ ಖುಷಿಯಾಗಿ ಹಾರಿ ಬರಲೇನು ಬರಲೇನು ಬಾನು ಕೆಂಪಾದಂತೆ ಗಾಳಿ ಇಂಪಾದಂತೆ ತಾಜಾ ಅನುರಾಗ ಶುರುವಾಗುವ ಲಕ್ಷಣವೇ ಅತಿಯಾಗಿ ಸುಳಿವಂತ ಹಿತವಾಗಿ ಕಾಡುವಂತ ಆತಂಕವಾದಿಯೇ ನಿನಗಾಗಿ ಕಾಯುವೆ ನಿಸರ್ಗ ಏನು ಓದ್ತಾ ಇದ್ದೀರಾ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ ಹೆಂಗ ಅನಿಸ್ತಿರುತ್ತೆ ಹಾಡಿದು ಬಾನು ಕೆಂಪಾಯ್ತಾ ಭೂಮಿ ಇಂಪಾಯ್ತಾ ಯಾರು ಬಂದಿದ್ದಾರೆ ಜೊತೆನಲ್ಲಿ ಅಪ್ಪ ಅಮ್ಮ ಓಕೆ ಸರ್ ನಮಸ್ತೆ ತಮ್ಮ ಹೆಸರು ಗೊತ್ತಾಗಲಿಲ್ಲ ನನ್ನ ಹೆಸರು ಬಸವರಾಜು ಅಂತ ನಾನು ಕನ್ನಡ ಭಾಷಾ ಶಿಕ್ಷಕನಾಗಿ ಸರ್ಕಾರಿ ಪ್ರೌಢಶಾಲೆಗೆ ಹತ್ಕಟ್ಟ ಮಧುರ ತಾಲೂಕಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಓಕೆ ಮೇಡಮ್ ನೀವು ನಾನು ಹೌಸ್ ವೈಫ್ ಹೌಸ್ ವೈಫ್ ಸರ್ ನೀವಂತ ನಿಮ್ಮ ಮಗಳು ಹಾಡಬೇಕಾದ್ರೆ ಏನು ಮುಖದಲ್ಲಿ ಫುಲ್ ಎಕ್ಸ್ಪ್ರೆಷನ್ನೋ ನನಗೆ ಒಂದು ಕ್ಷಣ ಇವರು ಎಲ್ಲಿ ಜಂಪ್ ಆಗ್ಬಿಟ್ಟು ಹಾಡು ಹೇಳ್ಕೊತಾರೋ ಮೈಕ್ ಇತ್ಕೊಂಡ್ಬಿಡ್ತಾರೋ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ರು ನಮ್ಮ ಸರ್ ಮೊದಲಿಂದ ಆಸಕ್ತಿ ಇತ್ತ ನಿಮ್ಮ ಮಗಳಿಗೆ ಹಾಡು ಹೇಳಿದ್ರಲ್ಲಿ ಹೌದು ಅವಳು 3-4 ವರ್ಷದಿಂದ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾಳೆ ಮತ್ತೆ ನಾವು ಕೂಡ ಮನೇಲಿ ಹಾಡ್ತಾನೆ ಇರ್ತೀವಿ ಹಾಗಾಗಿ ಅವಳು ಹಾಡೋ ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದಾಳೆ ಅವಳು ವೆರಿ ಗುಡ್ ಹೆಂಗ ಅನಿಸ್ತು ಸರ್ ಇವತ್ತು ನಿಮ್ಮ ಮಗಳು ಹಾಡಿದ್ದು ತುಂಬಾ ಚೆನ್ನಾಗಿ ಹಾಡಿದ್ಲು ಅಂತ ಅನ್ಕೊಂಡಿದ್ದೀನಿ ನಿಮ್ಗೇನೋ ಚೆನ್ನಾಗಿ ಹಾಡಿದ್ರು ಅಂತ ಅನ್ನಿಸ್ತು ನಮ್ಮ ಜಡ್ಜಸ್ನ ಕೇಳೋಣ ಹೆಂಗೆ ಹಾಡಿದ್ಲು ನಿಸರ್ಗ ಅಂತ ನಟರಾಜ್ ಸರ್ ನಿಸರ್ಗ ಒಳ್ಳೆ ಪ್ರಯತ್ನ ಚೆನ್ನಾಗಿತ್ತು ಅಲ್ಲಲ್ಲಿ ಸ್ವಲ್ಪ ಶ್ರುತಿ ಏರ್ಪೇರ್ ಆಗ್ತಿತ್ತು ಮಿಕ್ತಾರೆ ಓವರ್ ಆಲ್ ಚೆನ್ನಾಗಿತ್ತು ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸರ್ ಸೊ ಆಲ್ ದಿ ಬೆಸ್ಟ್ ನಿಸರ್ಗ ನಿನ್ಗೆ ಒಳ್ಳೇದಾಗಲಿ ನಮ್ಮ ಮುಂದಿನ ಸ್ಪರ್ಧಿ ಯಾರು ಎಲ್ಲಿಂದ ಬಂದಿದ್ದಾರೆ ತಿಳ್ಕೊಳ್ಳೋಣ ಬನ್ನಿ ರಾಜಕುಮಾರ ಏನು ಹೆಸರು ಹಿತೇಶ್ ಹಿತೇಶ್ ಎಲ್ಲಿಂದ ಬಂದಿರೋದು ಹಿತೇಶ್ ಮಂಡ್ಯ ಮಂಡ್ಯ ಯಾರು ಬಂದಿದ್ದಾರೆ ಜೊತೆನಲ್ಲಿ ಫಾದರ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಹಿತೇಶ್ ಚೆನ್ನಾಗಿ ಹಾಡಪ್ಪ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಹುರಿದುರಿದು ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಹುರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜಯಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞಾಧೀಕ್ಷೆ ತೊಟ್ಟು ನಡೆಸುವ ಅಶ್ವಮೇಧ 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 ಅಶ್ವಮೇಧ
ಜೀವ ಜೀವದಲ್ಲಿ ಬೆರೆತು ಭಾವ ಭಾವದಲ್ಲಿ ಕರಗಿ ಹೋದ ಜೀವಶ್ವವೇ ದುರಾದೆಯ ಪ್ರಾಣಾಶ್ವವೇ ಮರೆಯಾದೆಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞಾಧೀಕ್ಷೆ ತೊಟ್ಟು ನಡೆಸುವ ಅಶ್ವಮೇಧ 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 ಹಿತೇಶ್ ಏನು ಓದ್ತಾ ಇರೋದು ಟೆಂತ್ ಟೆಂತಾ ಓಕೆ ಮುಂಚೆ ಎಲ್ಲರೂ ಹಾಡಿದ್ದ ಅಭ್ಯಾಸ ಇದೆಯಪ್ಪ ಇಲ್ಲ ಪ್ರೋಗ್ರಾಮಲ್ಲಿ ಯಾವುದು ಹಾಡಿಲ್ಲ ಇದೇ ಫಸ್ಟಾ ಹೆಂಗನ್ಸ್ತು ಖುಷಿ ಭಯ ಆಯ್ತಾ ಸ್ವಲ್ಪ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಜಗದೀಶ್ ಅಂತ ಓಕೆ ಏನು ಮಾಡ್ತೀರಾ ಸರ್ ತಾವು ನಾವು ಟೀಚರು ಓಕೆ ಸೊ ಮಗ ಯಾವಾಗಿಂದ ಹಾಡ್ತಾನೆ ಅಂತ ನಿಮ್ಗೆ ಅನ್ನಿಸ್ತು ಸರ್ ತುಂಬ ದಿನದಿಂದ ಮನೇಲಿ ಪ್ರಾಕ್ಟೀಸ್ ಮಾಡ್ತಾನೆ ಸಣ್ಣ ಪುಟ್ಟ ಸ್ಕೂಲ್ ಡೇ ಫಂಕ್ಷನ್ ಅಲ್ಲೂ ಕೂಡ ಹಾಡ್ತಾನೆ ಆದ್ರೆ ಇದೇ ಫಸ್ಟ್ ಇಲ್ಲಿ ಸಂಗೀತಕ್ಕೆ ಇಲ್ಲ ಒಂದು ತಿಂಗಳು ಹಾಕಿದ್ವಿ ಅಷ್ಟೇ ಹೋಗ್ತಾ ಇದ್ದ ಆಸೆ ಇದೆ ತುಂಬಾ ಆಸೆ ಇದೆ ಅವ್ನು ಕಲೀಲಿಕ್ಕೆ ಟೆಂತ್ ಅಲ್ವಾ ಹಂಗಾಗಿ ನಾನು ಸ್ವಲ್ಪ ಸರಿ ನೋಡೋಣ ಹೆಂಗ್ ಹಾಡ್ದ ನಿಮ್ಮ ಮಗ ಅಂತ ನಮ್ಮ ಜಡ್ಜಸ್ಗೆ ಏನ ಅನ್ಸುತ್ತ ಸಂಜಯ್ ಸರ್ ಹಿತೇಶ್ ಸರ್ ಒಳ್ಳೆ ಜೋಶಲ್ಲಿ ಚೆನ್ನಾಗಿ ಆಡಿದೀಯಾ ಸರ್ ಥ್ಯಾಂಕ್ ಯು ಸರ್ ಸಾಹಿತ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಚೆನ್ನಾಗಿ ಆಡಪ್ಪ ಹ್ಞೂ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ನಮ್ಮ ಮುಂದಿನ ಮರಿ ಕೋಗಿಲೆ ಯಾರು ಬಂದಿದ್ದಾರೆ ಆಡಿಷನ್ಗೆ ನೋಡೋಣ ಬಾ ಕೋಗಿಲೆ ಕೋಗಿಲೆ ಹೆಸರೇನು ಧೃತಿಶ್ರೀ ಧೃತಿಶ್ರೀ ಯಾರ ಮೇಲೆ ಕೋಪ ನಿಂಗೆ ಯಾರ ಹತ್ರನೂ ಇಲ್ಲ ಯಾರು ಬಂದಿದ್ದಾರೆ ಜೊತೆನಲ್ಲಿ ಅಪ್ಪ ಅಪ್ಪ ಬಂದಿದ್ದಾರಾ ಸರ್ ವೆಲ್ಕಮ್ ಟು ದಿ ಶೋ ಧೃತಿ ಚೆನ್ನಾಗಿ ಹಾಡು ನಗ್ನಗ್ತಾ ಹಾಡು ನನ್ನನ್ನೊಮ್ಮೆ ಹರಸುತ್ತಾಯೆ ಅಮ್ಮ ನಿನ್ನ ಮರೆಯದಂತೆ ನನ್ನನ್ನೊಮ್ಮೆ ಹರಸುತ್ತಾಯೆ ನಿನ್ನ ನೆನಪಿನಿಂದ ನಾನು ನಿನ್ನ ನೆನಪಿನಿಂದ ನಾನು ಎನಿತು ಧನ್ಯಳು ಅಮ್ಮ ಮರೆಯದಂತೆ ನನ್ನ ನಮ್ಮೆ ಹರಸುತ್ತಾಯೆ ಮಾಡಿ ದೊಡಿದು ದಣಿದು ನಿನ್ನ ಬೆವರ ಇರುಳನೊಂದು ಹಗಲು ಮಾಡಿ ದೊಡಿದು ದಣಿದು ನಿನ್ನ ಬೆವರ ಬೆಳಗೆಯಾವ ಸಿರಿಯು ಸಾಟಿ ಬೆಳಗೆಯಾವ ಸಿರಿಯು ಸಾಟಿ ನನ್ನನ್ನೊಮ್ಮೆ ಹರಸುತ್ತಾಯೆ ಅಮ್ಮ ನಿನ್ನ ಮರೆಯದಂತೆ ನನ್ನನ್ನೊಮ್ಮೆ ಹರಸುತ್ತಾಯೆ ಧೃತಿ ನೀನು ಸಂಗೀತ ಕಲಿತಾ ಇದೆಯಾ ಕಲಿತಾ ಇದೆಯಾ ಯಾರ ಹತ್ರ ಡೇವಿಡ್ ಸರ್ ಸೊ ಮುಂಚೆ ಎಲ್ಲ ಹಾಡು ಅಭ್ಯಾಸ ಇದೆ ನಿಮಗೆ ನಿಮ್ಮ ತಂದೆ ಮಾತಾಡ್ಸೋಣ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಮಂಜೇಶ್ ಅಂತ ಏನ್ ಮಾಡ್ತಿದ್ರು ಸರ್ ನೀವು ಪ್ರೈವೇಟ್ ವೆಹಿಕಲ್ ಫೈನಾನ್ಸಿಯಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿ ಓಕೆ
ಮಗಳು ಹಾಡ್ತಾಳೆ ಅಂತ ಯಾವಾಗ ಅನಿಸ್ತು ಸರ್ ನಿಮಗೆ? ಲಾಸ್ಟ್ ತ್ರೀ ಫೋರ್ ತ್ರೀ ಇಯರ್ಸ್ ಇಂದಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಮೂರು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾಳ? ಧೃತಿ ಏನ್ ಓದ್ತಿದ್ಯಾ ಅವಾಗ ನೀನು? ಫೋರ್ತ್ ಸ್ಟ್ಯಾಂಡರ್ಡ್. ಅಂದ್ರೆ ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಶುರು ಮಾಡಿದ್ಯಾ ಹಾಡು ಹೇಳೋದಕ್ಕೆ? ಯು ಕೆ ಜಿಯಿಂದ ಶುರು ಮಾಡಿದ್ಯಾ ಕಂದ? ನಾವು ಯು ಕೆ ಜಿ ಮಾತಾಡೋದೇ ಕಲ್ತಿರ್ಲಿಲ್ಲ. ಅವಾಗಿಂದನೂ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದಾಳೆ. ಓಕೆ, ವೆರಿ ಗುಡ್. ಏನಾಗಬೇಕು ಅಂತ ಆಸೆ ಹೇಳು ನಿಮಗೆ ದೊಡ್ಡಾಳಾದ್ಮೇಲೆ? ಅವ್ರ ಆಂಬಿಷನ್ ಏನಿರ್ತದೆ ಅದು ಮಾಡಿಸ್ಬೇಕು. ಧೃತಿ ಏನಾಗ್ತೀಯಾ ನೀನು ದೊಡ್ಡಾಳಾದ್ಮೇಲೆ? ಕವಿ ಆಗ್ತೀಯಾ? ಒಬ್ಬೊಬ್ಬ ನೋಡಿ ಮೇಡಮ್, ಕವಿ ಆಗ್ತಾಳಂದಳು. ಸೊ ನಾನು ಸಿಂಗರ್ ಆಗ್ತೀನಿ ಅಂತ ಅನ್ಕೋತಾಳೆ ಅಂತ ಅನ್ಕೊಂಡೆ, ನೋಡಿದ್ರೆ ಕವಿ ಆಗ್ತಾಳಂತೆ. ನಮ್ಮ ನಟರಾಜ್ ಸರ್ಗೆ ಹೆಂಗ ಅನ್ನಿಸ್ತು ಧೃತಿ ಹಾಡಿದ್ದು? ಧೃತಿ ತುಂಬ ಚೆನ್ನಾಗಿ ಹಾಡ್ದೆ ಕಣಪ್ಪ, ಚೆನ್ನಾಗಿತ್ತು. ಒಳ್ಳೆ ಪ್ರಯತ್ನ, ಚೆನ್ನಾಗಿತ್ತು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಧೃತಿ, ಆಲ್ ದಿ ಬೆಸ್ಟ್. ಮೆಗಾಡಿಷನ್ಗೆ ಮುಂದೆ ಯಾರು ಬಂದಿದ್ದಾರೆ ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳಿಯೊಂದಿಗೆ ವೆಲ್ಕಮ್ ಮಾಡಿ ನಮ್ಮ ಮುಂದಿನ ಸ್ಪರ್ಧಿ ಬಾಮ. ಏನ್ ಹೆಸರು? ಶಾಂಭವಿ ಆರ್. ಶಾಂಭವಿ ಆರ್, ಎಲ್ಲಿಂದ ಬರ್ತಿರೋದು ಶಾಂಭವಿ? ವಿವಿ ಲೇಔಟ್. ಮಂಡ್ಯನಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಯಾ? ಜೊತೇಲಿ ಯಾರು ಬಂದಿದ್ದಾರೆ? ಚಿಕ್ಕಪ್ಪ. ಸೊ ಚೆನ್ನಾಗಿ ಹಾಡು. ಆಲ್ ದಿ ಬೆಸ್ಟ್. ಕರ್ಪೂರದ ಗೊಂಬೆ ನನ್ನ ತವರೂರು ಆ ಬಿಂಬೆ ಅಲ್ಲಿಂದಲೇ ಬಂದ ದಾಳಿಂಬೆ ಹೊಂದಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ ಯಾರಿಗೆ ಬೇಕಾಗಿದೆ ನಾನೀಗಲೇ ಕೊಡುವೆ ರಂಬೆ ಈ ವೈಯಾರದ ರಂಬೆ ಗೊಂಬೆ ನ ಕರ್ಪೂರದ ಗೊಂಬೆ ಅಂದಕ್ಕೆ ಸೌಂದರ್ಯಕ್ಕೆ ನಾವೊಂದನೆ ರ್ಯಾಂಕು ಎಲ್ಲರ ಮನದಾಸೆಗೆ ನಾನಾಗುವ ಲಿಂಕು ಸಂತೋಷ ಇದರಲ್ಲೇ ಸ್ವರ್ಗ ಕಣ್ಣೆದುರಲ್ಲೇ ಎಲ್ಲರೂ ನಾ ಬಲ್ಲೆ ಏನೇನೋ ಕೊಡಬಲ್ಲೆ ಸಂತೋಷ ಇದರಲ್ಲೇ ಸ್ವರ್ಗ ಕಣ್ಣೆದುರಲ್ಲೇ ಎಲ್ಲರೂ ನಾ ಬಲ್ಲೆ ಏನೇನೋ ಕೊಡಬಲ್ಲೆ ಕೊಟ್ಟಾಗ ಕೋಲಾಹಲ ಈ ವೈಯಾರದ ರಂಬೆ ಗೊಂಬೆ ನ ಕರ್ಪೂರದ ಗೊಂಬೆ ಗೊಂಬೆ ಹೆಂಗಾಡ್ರಿ ಗೊತ್ತಿಲ್ಲ? ಏನೋತಿದ್ಯಾ? ಇದು ಸನ್ನಡ ನೀನು? ಸರಿ, ನಿಮ್ ಚಿಕ್ಕಪ್ಪನ ಜೊತೆ ಮಾತಾಡ್ಸೋಣ. ನಮಸ್ತೆ, ನಮ್ಮ ಹೆಸರು ಸರ್. ಏನ್ ಮಾಡ್ತಿದ್ರ? ಆಟೋ ಡ್ರೈವರ್. ಓಕೆ ಸರ್, ಇವಳಿಗೆ ಹಾಡಬೇಕು ಅಥವಾ ಇವಳಲ್ಲಿ ಹಾಡೋ ಇದೆ ಸಾಮರ್ಥ್ಯ ಇದೆ ಅಂತ ಯಾವಾಗ ಅನಿಸ್ತು ನಿಮಗೆ? ನಾಲ್ಕನೇ ಕ್ಲಾಸಿಂದ ಪ್ರೊಡ್ಯೂಸ್ ಮಾಡ್ತಾಳೆ. ಹಾಂ, ಚೆನ್ನಾಗಿ ಮಾಡ್ತಾಳೆ. ಓಕೆ, ಇದು ಮೊದಲನೇ ವೇದಿಕೆನ? ಫಸ್ಟ್ ಟೈಮ್ ಮಾಡ್ತಿರೋದ ಶಾಂಭವಿ ಸ್ಟೇಜ್ ಮೇಲೆ? ಹಾಡ್ತಾಳ? ಓಕೆ, ಎಲ್ಲೆಲ್ಲ ಹಾಡಿದ್ಯಾ ಶಾಂಭವಿ ನೀನು? ಪ್ರತಿಭಾ ಕಾರಂಜಿ ಟೈಮಲ್ಲಿ ಮತ್ತೆ ಬಾಲಭವನ್ ಗಾಂಧಿ ಭವನ್ ಆ ಥರ ಕಡೆ ಹಾಡಿದ್ಯಾ? ಹೆಂಗನಿಸ್ತು? ಚೆನ್ನಾಗಿ ಅನಿಸ್ತು. ಕೇಳೋಣ, ಯಾರನ್ನ ಕೇಳೋಣ? ನಟರಾಜ್ ಸರ್. ಚೆನ್ನಾಗಿತ್ತು. ಐ ನೋಟ್ಸು ಹೋದಾಗ ಸ್ವಲ್ಪ ಅಲ್ಲೇ ಏರ್ಪೇರ್ ಆಯ್ತು ಅಷ್ಟೇ, ಅದು ಬಿಟ್ಟರೆ ಓವರಲ್ ಚೆನ್ನಾಗಿತ್ತು. ಸಂತೋಷ ಎದುರಲ್ಲೇ ಅಲ್ಲಿದೆಯಲ್ಲ,
ಅಲ್ಲೊಂದು ಸ್ವಲ್ಪ ಇದಾಯ್ತು ಹಾಡು ಅದನ್ನ. ಸಂತೋಷ ಇದರಲ್ಲೇ, ಸ್ವರ್ಗ ಕಣ್ಣೆದುರಲ್ಲೇ, ಎಲ್ಲರೂ ನಾ ಬಲ್ಲೆ, ಏನೇನೋ ಕೊಡಬಲ್ಲೆ, ಕೊಟ್ಟಾಗ ಕೋಲಾಹರ ಅಲ್ಲಿ. ಇವಾಗ ಸರಿ ತುಂಬಂದ್ರೆ ಹಾಡ್ದಾಗ ಸ್ವಲ್ಪ ಅದು ಸರಿ ಮಾಡ್ಕೋಬೇಕಾಗುತ್ತೆ, ಗೊತ್ತಾಯ್ತಾ? ಓಕೆ, ಶಾಂಭವಿ, ಆಲ್ ದಿ ಬೆಸ್ಟ್. ವೀಕ್ಷಕರೇ, ಮೆಗಾ ಆಡಿಷನ್ಸ್ ನೀವೆಲ್ಲ ನೋಡಿದ್ದೀರಾ, ನಿಜವಾಗ್ಲೂ ದೈತ್ಯ ಪ್ರತಿಭೆಗಳು. ಈಗ ನೀವೇನು ನೋಡಿದ್ದೀರಾ ಮೆಗಾ ಆಡಿಷನ್ಸು, ಇದರಲ್ಲಿ ಕೆಲವು ಸ್ಪರ್ಧಿಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ತದನಂತರ ಹಾಡುವ ಕೋಗಿಲೆ ಸೀಸನ್ 3 ಚಾಲನೆ ಆಗೋದು. ತಮ್ಮ ತೀರ್ಪನ್ನು ಕೊಟ್ಟಿರುವಂತಹ ನಮ್ಮೆಲ್ಲ ತೀರ್ಪುಗಾರರಿಗೆ ಧನ್ಯವಾದಗಳನ್ನ ಹೇಳಲೇಬೇಕು. ಸಂದೇಶ್ ಸರ್, ಥ್ಯಾಂಕ್ ಯು ನಮ್ಮ ಸಮಯಕ್ಕೆ, ಥ್ಯಾಂಕ್ಸ್ ಅಲಾಟ್. ಹಾಗೆ ಮತ್ತೋರ್ವ ತೀರ್ಪುಗಾರರಾದಂತಹ ಸರಸ್ವತಿ ಮೇಡಮ್ಗೆ, ಮೇಡಮ್ ಥ್ಯಾಂಕ್ ಯು, ಮೇಡಮ್ ಥ್ಯಾಂಕ್ಸ್ ಅಲಾಟ್. ಮೆಂಟರ್ ಆಗಿ ಕೆಲಸ ಮಾಡಿದಂತಹ ನಮ್ಮ ನಟರಾಜ್ ಸರ್ಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲಾಟ್ ಸರ್. ವೀಕ್ಷಕರೇ, ಇಷ್ಟು ಹೊತ್ತು ನೀವು ನೋಡ್ತಾ ಇದ್ದಿದ್ದು ಅಂಬಿ ನೆನಪಿನ ಹಾಡು ಬಾ ಕೋಗಿಲೆ ಸೀಸನ್ 3 ಮೆಗಾ ಆಡಿಷನ್ಸ್. ನಿಮ್ಗೆ ಗೊತ್ತು ನಮ್ಮ ಉದ್ದೇಶ, ಈಗಾಗಲೇ ಸಾಕಷ್ಟು ಸತಿ ಹೇಳಿದ್ದೀನಿ, ಮಂಡ್ಯ ಜಿಲ್ಲೆಯ ಕಲಾವಿದರಿಂದ ಮಂಡ್ಯ ಜಿಲ್ಲೆಯ ಕಲಾವಿದರಿಗಾಗಿ, ಮಂಡ್ಯ ಜಿಲ್ಲೆಯ ಕಲಾವಿದರಿಗೋಸ್ಕರ ಇರೋದೇ ಹಾಡು ಬಾ ಕೋಗಿಲೆ ಸೀಸನ್ 3. ಎಸ್ಪೆಷಲಿ ಇವಾಗ ಎಲ್ಲ ಪುಟ್ಟ ಮರಿ ಕೋಗಿಲೆಗಳನ್ನ ಬೆಳೆಸುವಂಥ ಪ್ರಯತ್ನ ಮಾಡ್ತಿದ್ದೇವೆ. ಹಾಗಾಗಿ ನಿಮ್ಮ ಹಾರೈಕೆ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಹಾಗೂ ಈ ಮರಿ ಕೋಗಿಲೆಗಳ ಮೇಲೆ ಇರಲಿ ಅಂತ ಕೇಳ್ತಾ ವಿಶ್ ಮಾಡ್ತೀರಿ, ಬ್ಲೆಸ್ ಮಾಡ್ತೀರಿ, ಮಿಸ್ ಮಾಡ್ತೀರಿ. ಗುಡ್ ನೈಟ್.